ಜಗತ್ತೇ ಒಂದು ಪ್ರಶ್ನೆ ಪತ್ರಿಕೆ, ಅದಕ್ಕೆ ಉತ್ತರ ನೀವು. ಏಕಸ್ಥಿತ್ ಕ್ರಿಮಿಕೀಟಗಳ ಮಹತ್ವ ತಿಳಿಸಿದವರು ನೀವು. ಸಾಲದಿಂದ ದೂರವಾಗಿ ದೇಶಪ್ರೇಮಿಗಳಾಗಿ ಎಂದು ಪ್ರೇರೇಪಿಸಿದವರು ನೀವು. ಸಿಜೇರಿಯನ್ ಮಾಡಿಸಬೇಡಿರೋ, ಹಾಗೆ ಮಾಡಿದರೆ ಮರದಿಂದ ದ್ವಾರಗಾಯಿ ಕಿತ್ತಂತೆ ಎಂದು ಮನವರಿಕೆ ಮಾಡಿದವರು ನೀವು. ಸ್ತ್ರೀ ರಕ್ಷಾ, ವೃಕ್ಷರಕ್ಷಾ, ಉರುಗರಕ್ಷಾ, ಪಕ್ಷಿರಕ್ಷಾ, ಗರ್ಭರಕ್ಷಾ, ರೈತರಕ್ಷಾ, ಗೋರಕ್ಷಾ, ಜೂಜು ಮುಕ್ತ, ಕಪಿರಕ್ಷಾ, ಇವುಗಳ ರಕ್ಷಣೆಗೆ ನಿಂತಿರುವ, ಜಗದ ಲಾಭಕ್ಕೆ ಸಂಬಳವಿಲ್ಲದೆ ದುಡಿಯುತ್ತಿರುವ ಕಾರ್ಮಿಕರು ನೀವು. ಇಷ್ಟೆಲ್ಲಾ ಜಗತ್ತಿಗೆ ಸಾರಿ ಹೇಳಿ ತನ್ನನ್ನು ತಾನೇ ಮೂರ್ಖನೆಂದು ಕರೆಸಿಕೊಳ್ಳುವ ಬುದ್ಧಿವಂತರು ನೀವು. ನನಗೇನೂ ಗೊತ್ತಿಲ್ಲ ಎಂಬ ಪದದ ಒಳ ಅರ್ಥ ಗೊತ್ತು ಮಾಡಿದವರು ನೀವು. ಬರೀ ಮಾತಿನ ತುತ್ತೂರಿ ಊದದೆ ತನ್ನ ಜೀವನವನ್ನೇ ಬುದ್ಧ ಸಿದ್ಧಾಂತಗಳಿಗೆ ಮುಡಿಪಿಟ್ಟಿರುವವರು. ಮಿತಿಮೀರಿದ ಅಸಭ್ಯ ಶಿಕ್ಷಣ ಪದ್ಧತಿಯು ನಮಗೇನು ಅವಶ್ಯ? ಶಾಲಾ ಕಲಿಕೆಗೆ ಒಗ್ಗಿದವರೇ ಜಾಣರೆಂಬ ಮೂಢನಂಬಿಕೆ ಅಳಿಸಿದವರು. ನಾನು ಎಂಬ ವಿಷದ ಕಾಯನ್ನು ಕಿತ್ತೆಸೆದು ಪ್ರಶ್ನೆ ಎಂಬ ಸತ್ವದ ಬೀಜವನ್ನು ನೆಡಲು ಪ್ರೇರೇಪಿಸಿದವರು. ತಾನು ನುಡಿಯ ಮುನ್ನ ನಡೆದು ತೋರಿಸುವ ಮುಟ್ಟಿಯೂ ಮುಟ್ಟದ ಕಿತ್ತಡಿಯ ಸಂತ ಸಾರಥಿ ಅಹೋರಾತ್ರ. ಯಾರೋ ನೀನು ಕತ್ತೆ, ಎಷ್ಟು ಮಧುರವಾಗಿ ಮಾತಾಡಿದೀಯ. ನಿನ್ನ ಮುಂದೆ ಅಹೋರಾತ್ರ ಏನು ಇಲ್ಲ, ಶೂನ್ಯ ಮಾತ್ರ. ಅಹೋರಾತ್ರನಿಗೆ ನೀನು ತೃಣಮಾತ್ರನೋ ಅಂತ ತೋರಿಸಿಕೊಟ್ಟಂತಹ ಮಹಾಜ್ಞಾನಿ ನೀನು. ನಿನ್ನ ಮಾತಿನ ಶೈಲಿ, ಧ್ವನಿ, ನೀನು ಹಣೆದ ಪದಗಳ ಹಾರ ಎಷ್ಟು ಸುಂದರವಾಗಿದೆ. ಅದಕ್ಕೆ ಯೋಗ್ಯನಾಗಲು ಭಗವಂತ ಇವನನ್ನು ಹರಿಸಲಿ. ಧನ್ಯವಾದ ಅಹೋರಾತ್ರ. ನಿಮ್ಮ ಈ ಸ್ಪಂದನೆ ನನಗೆ ರೋಮಾಂಚನ ತಂದಿದೆ. ನಿಮ್ಮ ಈ ಮಾತುಗಳಿಗೆ ನಾನು ಅರ್ಹನಲ್ಲ, ಎಲ್ಲ ನಿಮ್ಮ ದೊಡ್ಡತನ.